ಮಣಿಪಾಲದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಅತಿರುದ್ರ ಮಹಾಯಾಗದ ಪ್ರಯುಕ್ತ ಮಣಿಪಾಲದ ಸಿಂಡಿಕೇಟ್ ಸರ್ಕಲ್ನಿಂದ ದೇವಸ್ಥಾನದವರೆಗೆ ಶೃಂಗೇರಿ ಶಾರದೆ ಪೀಠಾಧೀಶ್ವರ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರ ವೈಭವದ ಶೋಭಾಯಾತ್ರೆ ನಡೆಯಿತು. ಪ್ರಚಾರ ವಾಹನ, ವೇದಘೋಷಣೆ ವಾಹನ, ಆಕರ್ಷಕ ಬಿರುದಾವಳಿಗಳು, ಬ್ಯಾಂಡ್ ಸೆಟ್, ಕೊಡೆ ಮತ್ತು ಕಲಶ, ಧ್ವಜ, ಚಂಡೆ ಕುಣಿತ, ಭಜನಾ ಕುಣಿತ, ಹೋಳಿ ಕುಣಿತ, ಕೊಂಬು, ನಾದಸ್ವರ ಮತ್ತು ಪುಷ್ಪಾರ್ಚನೆ ಗಮನ ಸೆಳೆಯಿತು. ಧರ್ಮಸ್ಥಳ ಸ್ವಸಹಾಯ ಸಂಘದ ಮಹಿಳೆಯರು ಮತ್ತು ಸಾರ್ವಜನಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಭಾಗವಹಿಸಿದ ಎಲ್ಲರಿಗೂ ಕೂಡ ಕೇಸರಿ ಪೇಟ ಮತ್ತು ಪೇಟವನ್ನು ತೊಡಿಸಲಾಯಿತು. ವಿಶೇಷವಾಗಿ ಮರಾಠಿ ಸಮುದಾಯದ ಸುಮಾರು 700ಕ್ಕೂ ಅಧಿಕ ಮಂದಿ ಹೋಳಿ ಕುಣಿತ ವೇಷಭೂಷಣ ತೊಟ್ಟು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಶಾಸಕ ಕೆ ರಘುಪತಿ ಭಟ್, ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಆಗಿರ್ತಕ್ಕಂತಹ ಮಹೇಶ್ ಠಾಕೂರ್ ಮತ್ತಿತರರು ಉಪಸ್ಥಿತರಿದ್ದರು. ಅಲ್ಲಿ ನೋಡಲು ರಾಮ ಸನ್ನಿಧಾನಗಳವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಣಿಪಾಲಕ್ಕೆ ಆಗಮಿಸುವವರಿದ್ದಾರೆ. ಮಣಿಪಾಲದಿಂದ ಭವ್ಯ
ಸಮಾಧೃತ್ಯ ಪಶ್ಚಾತ್ ಆಸನ ಪೂರ್ವಕಂ ಕೃತ್ವೋಪಚಾರಂ ಕಾಲೀನಾಂ ಸಭಾಂ ಸ್ತೋತುಂ ಸಮ